ನ್ಯೂಸ್ ಅಲರ್ಟ್ಗೆ ಸ್ವಾಗತ ನಾನು ಸಚಿನ್ ಹೆಮ್ಮಕ್ಕಿ ಉಡುಪಿಯಲ್ಲಿ ನಿಗೂಢವಾಗಿ ಕಣ್ಮರೆಯಾಗಿದ್ದ ಸುವರ್ಣ ತ್ರಿಭುಜ ಮೀನುಗಾರಿಕಾ ಬೋಟ್ನಲ್ಲಿದ್ದ ಏಳು ಮಂದಿ ಮೀನುಗಾರರ ಕುಟುಂಬಗಳಿಗೆ ರಾಜ್ಯ ಸರ್ಕಾರ ಹೆಚ್ಚುವರಿ ಪರಿಹಾರ ಘೋಷಿಸಿದೆ ಎರಡು ವರ್ಷಗಳ ಹಿಂದೆ ಮೀನುಗಾರಿಕೆಗೆ ತೆರಳಿದ್ದ ವೇಳೆ ಸುವರ್ಣ ತ್ರಿಭುಜ ಬೋಟ್ ಕಾಣೆಯಾಗಿತ್ತು ಅದರಲ್ಲಿದ್ದ ಏಳು ಮಂದಿ ಮೀನುಗಾರರು ಕೂಡ ಕಣ್ಮರೆಯಾಗಿದ್ರು ಇನ್ನು ಬಡ ಮೀನುಗಾರರ ಕುಟುಂಬದ ಆಧಾರ ಸ್ತಂಭಗಳೇ ಕಣ್ಮರೆಯಾಗಿದ್ವು ಮೊದಲ ಹಂತದಲ್ಲಿ ತಲಾ ಹತ್ತು ಲಕ್ಷ ರೂಪಾಯಿ ಪರಿಹಾರ ನೀಡಲಾಗಿತ್ತು ಈಗ ಎರಡನೇ ಹಂತದ ಪರಿಹಾರ ಮೊತ್ತ ಕೂಡ ನೀಡಲಾಗಿದೆ ಇನ್ನು ಏಳು ಕುಟುಂಬಗಳಿಗೆ ತಲಾ ಹತ್ತು ಲಕ್ಷ ರೂಪಾಯಿ ಘೋಷಣೆ ಮಾಡಲಾಗಿದ್ದು ಮೀನುಗಾರರ ಸಮುದಾಯ ರಾಜ್ಯ ಸರ್ಕಾರದ ಈ ನೆರವಿಗೆ ಮೆಚ್ಚುಗೆ ವ್ಯಕ್ತಪಡಿಸಿದೆ ಬಾಮೈದುನನ ಪತ್ನಿಯ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಂದು ಆರೋಪಿ ಬಾವ ವಿಜಯ್ ಕುಮಾರ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾನೆ ನವೆಂಬರ್ ಹದಿನೈದರಂದು ಬೆಂಗಳೂರಿನ ರಾಮಮೂರ್ತಿ ನಗರ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದ ಕೊಲೆ ಪ್ರಕರಣದ ಆರೋಪಿ ವಿಜಯ್ ಕುಮಾರ್ ಸಾವನ್ನಪ್ಪಿದ್ದಾನೆ ಇನ್ನು ಆರೋಪಿ ತನ್ನ ಬಾಮೈದುನ ವಾಸುದೇವನ್ನರ ಪತ್ನಿಯಾದ ಲಾವಣ್ಯಳನ್ನ ಕತ್ತು ಕೊಯ್ದು ಕೊಲೆಗೈದಿದ್ದ ಅಂದಹಾಗೆ ಆರೋಪಿ ಕುಮಾರ್ ದಾಂಪತ್ಯ ಜೀವನದಲ್ಲಿ ಬಿರುಕು ಮೂಡಿತ್ತು ಜೊತೆಗೆ ಆರೋಪಿ ವಿರುದ್ಧ ಆತನ ಪತ್ನಿ ಬಸವನಗೂಡಿ ಮಹಿಳಾ ಠಾಣೆಗೆ ದೂರು ಸಹ ನೀಡಿದ್ರು ಹಾಗಾಗಿ ತನ್ನ ಸಂಸಾರದ ಸಮಸ್ಯೆಯನ್ನು ಸರಿಪಡಿಸುವಂತೆ ವಿಜಯಕುಮಾರ್ ತನ್ನ ಬಾಮೈದುನ ವಾಸುದೇವನ್ ಹಾಗೂ ಲಾವಣ್ಯಳ ಮೊರೆ ಹೋಗಿದ್ದ ಈ ವೇಳೆ ವಾಸುದೇವನ್ ಪತ್ನಿ ಲಾವಣ್ಯಳನ್ನ ಹತ್ಯೆಗೈದಿದ್ದ ಬಳಿಕ ತಾನೂ ಸಹ ಚಾಕುವಿನಿಂದ ಚುಚ್ಚಿಕೊಂಡು ಆಸ್ಪತ್ರೆಗೆ ದಾಖಲಾಗಿದ್ದ ಉದ್ಯೋಗವಿದ್ದರೆ ಗೌರವ ಎನ್ನುತ್ತಾನೆ ಚಾಣಕ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಚಿನ್ ನಾವೀಗಾಗಲೇ ಚಾಣಕ್ಯ ನೀತಿಗಳ ಬಗ್ಗೆ ಸಾಕಷ್ಟು ತಿಳಿದುಕೊಂಡಿದ್ದೇವೆ ಆದರೆ ಅಪಾರ ಜ್ಞಾನವನ್ನು ಹೊಂದಲು ನಾವು ಚಾಣಕ್ಯನ ಯಾವ ನೀತಿಯನ್ನು ಅನುಸರಿಸಬೇಕು ಈ ಐದು ನೀತಿಗಳನ್ನು ಅನುಸರಿಸುವುದರ ಪ್ರಯೋಜನವೇನು ಅನ್ನೋದನ್ನು ತೋರಿಸ್ತೀವಿ ನೋಡಿ ಕೌಟಿಲ್ಯ ಚಾಣಕ್ಯ ಎಂದು ಕರೆಯಲ್ಪಡುವವರು ಅವರು ತಮ್ಮ ಜೀವನ ಅನುಭವದ ಆಧಾರದ ಮೇಲೆ ಚಾಣಕ್ಯ ಶಾಸ್ತ್ರವನ್ನು ಬರೆದಿದ್ದಾರೆ ಅದರಲ್ಲಿ ಬರೆಯಲಾದ ನೀತಿಗಳನ್ನು ಇನ್ನೂ ಪ್ರಸ್ತುತವೆಂದು ಪರಿಗಣಿಸಲಾಗುತ್ತೆ ಜೀವನದ ಪ್ರತಿಯೊಂದು ಅಂಶಗಳಿಗೆ ಸಂಬಂಧಿಸಿದ ಈ ನೀತಿಗಳು ವ್ಯಕ್ತಿಯನ್ನ ಪ್ರಗತಿಯತ್ತ ಯಶಸ್ವಿನತ್ತ ಮತ್ತು ಆರ್ಥಿಕ ಪ್ರಗತಿಯತ್ತ ಕೊಂಡೊಯ್ಯುತ್ತದೆ ಇನ್ನು ಈ ಧರ್ಮ ಗ್ರಂಥದಲ್ಲಿ ಅನೇಕ ನೀತಿಗಳನ್ನು ಉಲ್ಲೇಖಿಸಲಾಗಿದ್ದರೂ ಐದು ಪ್ರಮುಖ ಚಾಣಕ್ಯ ನೀತಿಗಳಿವೆ ಅವುಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳದಿದ್ದರೆ ಜ್ಞಾನವು ಅಪೂರ್ಣವಾಗಿ ಉಳಿಯುತ್ತೆ ಆ ನೀತಿಗಳಾವುವು ಚಾಣಕ್ಯನ ಈ ಐದು ತತ್ವಗಳ ಮಹತ್ವವೇನು ಅನ್ನೋದನ್ನು ಮುಂದೆ ಹೇಳ್ತೀವಿ ನೋಡಿ ಮೊದಲನೆಯದಾಗಿ ಉದ್ಯೋಗದ ಮಾರ್ಗವಿಲ್ಲದ ಸ್ಥಳದಲ್ಲಿ ಮನುಷ್ಯ ಎಂದಿಗೂ ವಾಸಿಸಬಾರದು ಯಾಕಂದರೆ ಒಬ್ಬ ವ್ಯಕ್ತಿಗೆ ಜೀವನ ನಡೆಸಲು ಉದ್ಯೋಗ ಬೇಕೇ ಬೇಕು ಇಲ್ಲದಿದ್ದರೆ ಬದುಕುವುದು ಕಷ್ಟವಾಗುತ್ತೆ ಉದ್ಯೋಗವಿಲ್ಲದೆ ಬದುಕನ್ನು ನಡೆಸಲು ಎಂದಿಗೂ ಸಾಧ್ಯವಿಲ್ಲ ಅಷ್ಟು ಮಾತ್ರವಲ್ಲ ಕೈಲೊಂದು ಉದ್ಯೋಗವಿದ್ದರೆ ಸಮಾಜದಲ್ಲಿ ಗೌರವ ಪ್ರಾಪ್ತಿಯಾಗುವುದು ಆದ್ದರಿಂದ ಕೇವಲ ಯಾವ ಸ್ಥಳದಲ್ಲಿ ಉದ್ಯೋಗ ಅವಕಾಶಗಳು ಹೆಚ್ಚಾಗಿರುತ್ತದೆ ಆ ಸ್ಥಳಗಳಲ್ಲಿ ನೆಲೆಸಬೇಕು ಆಗ ಮಾತ್ರ ಸಮಾಜದಲ್ಲಿ ನಿಮಗೊಂದು ಗೌರವ ನಾವು ಚಾಣಕ್ಯ ನೀತಿಯನ್ನು ನೋಡಿದಾಗ ಅವನು ತನ್ನ ತತ್ವದಲ್ಲಿ ಪ್ರತಿಯೊಬ್ಬ ಮನುಷ್ಯನೂ ಸ್ವಲ್ಪವಾದರೂ ಭಯ ಹೊಂದಿರಬೇಕೆಂದು ಹೇಳಿದ್ದಾನೆ ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ತಪ್ಪು ಕ್ರಿಯೆಗಳ ನಂತರ ಬರುವ ಪರಿಣಾಮಗಳ ಭಯ ಇರಬೇಕು ಅಂತಹ ಪರಿಸ್ಥಿತಿಯಲ್ಲಿ ಜನರು ಯಾವುದಕ್ಕೂ ಹೆದರದ ಸ್ಥಳದಲ್ಲಿ ನಾವು ಇರಬಾರದು ಭಯವಿಲ್ಲದ ಕಾರಣ ಸಮಾಜದಲ್ಲಿ ಅರಾಜಕತೆ ಹೆಚ್ಚುತ್ತಿದೆ ನಾವು ಯಾವ ಕೆಲಸ ಮಾಡಿದರೆ ತಪ್ಪು ಯಾವ ಕೆಲಸ ಮಾಡಿದರೆ ಸರಿ ಎನ್ನುವುದರ ಕುರಿತು ಸ್ವಲ್ಪವಾದರೂ ಭಯ ಇರಲೇಬೇಕು ಆಗ ಮಾತ್ರ ನಮಗೆ ತಪ್ಪು ಕೆಲಸಗಳನ್ನು ಮಾಡಲು ಮನಸ್ಸು ಬರೋದಿಲ್ಲ ಇನ್ನು ಚಾಣಕ್ಯನ ಬಹಳ ಮುಖ್ಯವಾದ ನೀತಿ ಅಂದರೆ ಅದುವೇ ಲಜ್ಜೆ ಚಾಣಕ್ಯನ ಪ್ರಕಾರ ಲಜ್ಜೆಯನ್ನು ಹೊಂದಿರುವುದು ಬಹಳ ಮುಖ್ಯ ಆದರೆ ಲಜ್ಜೆಯಲ್ಲಿ ಇತಿಮಿತಿಗಳಿರಬೇಕು ಯಾಕಂದರೆ ನಾಚಿಕೆ ಇಲ್ಲದ ಮನುಷ್ಯನನ್ನು ಯಾರೂ ಕೂಡ ಗೌರವಿಸೋದಿಲ್ಲ ಮತ್ತು ಆತನನ್ನು ಸಮಾಜ ಒಪ್ಪೋದು ಕೂಡ ಇಲ್ಲ ಆದ್ದರಿಂದ ವ್ಯಕ್ತಿಗಳಲ್ಲಿ ಲಜ್ಜೆ ಇರಬೇಕು ಆದರೆ ಎಲ್ಲ ವಿಷಯಗಳಲ್ಲೂ ಅಲ್ಲ ಬದಲಾಗಿ ಕೆಲವೊಂದು ವಿಷಯಗಳಲ್ಲಿ ಲಜ್ಜೆ ಇರಬೇಕು ನೀವು ಚಾಣಕ್ಯನ ನೀತಿಗಳನ್ನು ಅನುಸರಿಸುವುದಾದರೆ ನೀವು ಯಾವಾಗಲೂ ಬುದ್ಧಿವಂತ ಜನರೊಂದಿಗೆ ಇರಬೇಕು ಮತ್ತು ಬುದ್ಧಿವಂತ ಜನರೊಂದಿಗೆ ಮಾತ್ರ ವ್ಯವಹಾರವನ್ನು ಇಟ್ಕೊಳ್ಬೇಕು ನೀವು ಕೌಟಿಲ್ಯ ಗ್ರಂಥವನ್ನು ಅನುಸರಿಸುವುದಾದರೆ ಅವರ ಪ್ರಕಾರ ನಾವು ಮೂರ್ಖರ ಸಹವಾಸವನ್ನು ಕೂಡ ಮಾಡಬಾರದು ಯಾಕಂದರೆ ಈ ಜನರಲ್ಲಿ ಸಮಯ ಕಳೆಯೋದಕ್ಕಿಂತ ಒಬ್ಬಂಟಿಯಾಗಿರುವುದು ಉತ್ತಮ ಆದ್ದರಿಂದ ಬುದ್ಧಿವಂತರೊಂದಿಗೆ ಅಥವಾ ಹೆಚ್ಚು ಬುದ್ಧಿಶಾಲಿ ಜನರೊಂದಿಗೆ ಮಾತ್ರ ಸ್ನೇಹವನ್ನು ಹೊಂದಬೇಕೆಂದು ಹೇಳಿದ್ದಾನೆ ಇನ್ನು ಚಾಣಕ್ಯ ದಾನದ ಮಹತ್ವವನ್ನು ಕೂಡ ವಿವರಿಸುತ್ತಾನೆ ನೀವು ಚಾಣಕ್ಯನ ತತ್ವಗಳನ್ನು ಆತನ ನೀತಿಗಳನ್ನು ನಂಬೋದಾದರೆ ನಿಮ್ಮ ಜೀವನದಲ್ಲಿ ದಾನ ಮಾಡುವ ಗುಣವನ್ನು ರೂಢಿಸ್ಕೊಳ್ಬೇಕು ಹಾಗೆಯೇ ನಿರ್ಗತಿಕರಿಗೆ ಮತ್ತು ಬಡವರಿಗೆ ದಾನ ಮಾಡುವುದು ಜೀವನದಲ್ಲಿ ಅತಿ ಮುಖ್ಯವಾಗಿದೆ ಅಲ್ಲದೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ನಾವು ದಾನ ಮಾಡುವುದರಿಂದ ಪುಣ್ಯ ಪ್ರಾಪ್ತಿ ಆಗುತ್ತೆ ಎಂಬ ನಂಬಿಕೆ ಕೂಡ ಇದೆ ಇದೇ ಈ ಹೊತ್ತಿನ ಉದ್ಯೋಗವಿದ್ರೆ ಗೌರವ ಎನ್ನುತ್ತಾನೆ ಚಾಣಕ್ಯ ವಿಶೇಷ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಕಾರ್ಯಕ್ರಮದೊಂದಿಗೆ ಮತ್ತೆ ನಾನು ನಿಮ್ನ ಭೇಟಿಯಾಗ್ತೀನಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಲೇಟೆಸ್ಟ್ ಅಪ್ಡೇಟ್ಗಾಗಿ ನೋಡ್ತಾ ಇರಿ ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ ಸಿಲಿಕಾನ್ ಸಿಟಿಯಲ್ಲಿ ನೀವು ಕಾರನ್ನ ರಸ್ತೆ ಬದಿಯಲ್ಲಿ ಪಾರ್ಕ್ ಮಾಡ್ತೀರಾ ಹಾಗಾದ್ರೆ ಇನ್ ಮುಂದೆ ಬಹಳ ಎಚ್ಚರದಿಂದ ಇರುವುದು ಒಳಿತು ರಾತ್ರಿ ವೇಳೆ ಕಳ್ಳನೊಬ್ಬ ಬೇರೊಂದು ಕಾರಿನ ಚಕ್ರವನ್ನ ತನ್ನ ಕಾರಿಗೆ ಜೋಡಿಸಿ ಪರಾರಿಯಾದ ಘಟನೆ ಯಲಹಂಕದಲ್ಲಿ ನಡೆದಿದೆ ಅಂದಹಾಗೆ ಅಕ್ಟೋಬರ್ ಇಪ್ಪತ್ತ ಐದರಂದು ಮಾಲೀಕ ದೀಪಕ್ ಕಾರನ್ನ ನೋಡಿದಾಗ ಚಕ್ರದ ಬೋಲ್ಟ್ ನಟ್ ಫಿಟ್ ಮಾಡಿರಲಿಲ್ಲ ಅನುಮಾನ ಬಂದು ಪರೀಕ್ಷಿಸಿದಾಗ ಟೈರ್ ತೆಗೆದಿರುವುದು ಗೊತ್ತಾಗಿದೆ ಬಳಿಕ ಸಿಸಿ ಪರೀಕ್ಷಿಸಿದಾಗ ವ್ಯಕ್ತಿಯೊಬ್ಬ ಕಾರಿನ ಚಕ್ರವನ್ನು ತೆಗೆದು ಪರಾರಿಯಾಗಿರುವುದು ದೃಢಪಟ್ಟಿದೆ ಇನ್ನು ಇಪ್ಪತ್ನಾಲ್ಕರ ರಾತ್ರಿ ಒಂಬತ್ತು ಗಂಟೆಗೆ ಪಾರ್ಕ್ ಆಗಿದ್ದ ಕಾರಿನ ಬಳಿ ವ್ಯಕ್ತಿಯೊಬ್ಬ ಬಂದಿದ್ದಾನೆ ಅಲ್ಲೇ ಸಮೀಪ ಸುತ್ತಾಡ್ತಿದ್ದ ಆತ ರಾತ್ರಿ ಹನ್ನೊಂದು ಗಂಟೆಯ ವೇಳೆಗೆ ತನ್ನ ಕಾರಿನ ಚಕ್ರವನ್ನ ತೆಗೆದು ಪಾರ್ಕ್ ಆಗಿದ್ದ ಕಾರಿನ ಮುಂದಗಡೆ ಚಕ್ರವನ್ನ ತೆಗೆದಿದ್ದಾನೆ ಎಡಭಾಗದಲ್ಲಿದ್ದ ಚಕ್ರವನ್ನ ತೆಗೆದು ತನ್ನ ಕಾರಿನ ಚಕ್ರವನ್ನ ಇಟ್ಟಿದ್ದಾನೆ ಬಳಿಕ ತನ್ನ ಕಾರಿಗೆ ಕದ್ದ ಚಕ್ರವನ್ನ ಜೋಡಿಸಿ ಪರಾರಿಯಾಗಿದ್ದಾನೆ ಇದೇ ವೇಳೆ ಸಿಸಿಟಿವಿ ದೃಶ್ಯ ಆಧರಿಸಿ ಕಾರು ಮಾಲೀಕ ದೀಪಕ್ ಅವರು ಯಲಹಂಕ ನ್ಯೂಟೌನ್ ಠಾಣೆಯಲ್ಲಿ ದೂರು ನೀಡಿದ್ದು ಅನಾಮಿಕ ವ್ಯಕ್ತಿಯ ವಿರುದ್ಧ ಪ್ರಕರಣ ದಾಖಲಾಗಿದೆ ಇವಿಷ್ಟು ಈವರೆಗಿನ ಪ್ರಮುಖ ಸುದ್ದಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ